ಬಳ್ಳಿ ಪ್ರಕಾಶ್ ಅವರು ಬಿ ಜೆ ಪಿಯಿಂದ ಚುನಾವಣೆ ಗೆದ್ದ ಮೇಲೆ ಮ ಏನು ಫಸ್ಟ್ ಟರ್ಮ್ ಮೆಂಬಲ್ ಆಯ್ತಾವು ಆದರೆ ಇದೊಂದೇ ರಾ ನಿಮ್ಮ ರಾಜಕೀಯ ಜರ್ನಿ ಇದೊಂದೇ ಅಲ್ಲ ಜಿಲ್ಲಾ ಪಂಚಾಯತ್ ಮೆಂಬರು ಅಧ್ಯಕ್ಷರು ನಿಮ್ಮ ಶ್ರೀಮತಿಯವರು ಕೂಡ ಅದೇ ದಿಸಲಿ ಕೆಲಸ ಮಾಡಿದವರು ಇಬ್ಬರು ಮನೆಯಲ್ಲಿ ಇಬ್ಬರು ಕೂಡ ರಾಜಕಾರಣದಲ್ಲಿ ಇರುವಂಥವ್ರು ಬಟ್ ಈ ರಾಜಕಾರಣದ ಎಂಟ್ರಿ ಆದಲ್ಲ ನೀವು ಬಟ್ ಈ ಹಂತಕ್ಕೆ ಬರ್ತೀನಿ ಮುಂದೇನು ಹಾಕ್ತೀನಿ ಲೆಕ್ಕಾಚಾರ ಇಟ್ಕೊಂಡಿದ್ದೀರಾ ಅಂತ ಅಲ್ಲ ನಾನು ಈ ಕಡೂರು ಕ್ಷೇತ್ರದಲ್ಲಿ ರಾಜಕಾರಣ ಪ್ರಾರಂಭ ಮಾಡಿದ ದಿನನೇ ನಾನು ಈ ಕ್ಷೇತ್ರದ ಶಾಸಕ ಆಗ್ಲೇಬೇಕು ಅನ್ನೋ ಗುರಿ ಅವತ್ತಿಂದನು ಇತ್ತು ಯಾಕಂ ಅದು ಆ ಥರ ನಾವು ಮೋಟಿವೇಟ್ ಮಾಡ್ಕೊಂಡಿದ್ವಿ ಅಷ್ಟಕ್ಕೆ ನಾವು ಆದರೆ ನಾನು ಯಾರನ್ನ ನಾನು ಎಲ್ಲಿ ಸೇವೆ ಸಲ್ಲಿಸಿದಿನಿ ಅಲ್ಲಿ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸಿದಿನಿ ಬೆಳ್ಳಿ ಪ್ರಕಾಶ್ ಅಂದ್ರೆ ಅದು ಇನ್ನೊಂದು ನಂಬಿಕೆಗೆ ಅರ್ಹವಾದಂತಹ ಒಬ್ಬ ವ್ಯಕ್ತಿ ಅನ್ನುವಂಥದ್ದನ್ನು ನಿರೂಪಣೆ ಮಾಡಿದ್ದೀನಿ ಎಸ್ ಕಡೂರಿನ ಜನ ಒಂದಷ್ಟು ಲೆಕ್ಕಾಚಾರ ಕಂಪೇರ್ ಪ್ರೀವಿಯಸ್ಲಿ ಕೃಷ್ಣ ಏನೋ ಅಲ್ಲಿ ಕೃಷ್ಣಮೂರ್ತಿ ಅವರು ಎಮ್ ಎಲ್ ಎ ಆಗಿದ್ರು ನಂತರ ದತ್ತ ಅವರು ನಂತರ ನೀವು ಜನ ಸಹಜವಾಗಿ ಒಪಿನಿಯನ್ ಶೇರ್ ಮಾಡ್ತಾರೆ ಏನ್ ಹೇಳ್ತಾರೆ ಜನ ಈಗ ಏನಾಗಿದೆ ಅಂದ್ರೆ ತಮಗೂ ಗೊತ್ತಿದೆ ಬಯಲು ಸೀಮೆ ರಾಜಕಾರಣ ಯಾವ ರೀತಿ ನಡೀತಾ ಇದೆ ಬಯಲ್ ಸೀಮೆಯಲ್ಲಿ ರಾಜಕಾರಣ ಹೇಗಿರುತ್ತೆ ಅಂತ ಈ ವ್ಯಕ್ತಿ ಜಾತಿ ಧರ್ಮ ಇವೆಲ್ಲ ಸಮ್ಮಿಶ್ರಣ ಫಲ ಇರುತ್ತೆ ಜೊತೆಯಲ್ಲಿ ಆ ಎಲ್ಲವನ್ನೂ ಮೀರಿ ಬೆಳೆಯುವಂಥದ್ದು ಇರುತ್ತೆ ನಾನು ನನ್ನ ಹತ್ರ ಬಂದಂಥವ್ರಿಗೆ ನೀನು ಯಾವ ಜಾತಿ ಯಾವ ಊರು ಯಾವ ಧರ್ಮ ಅಂತ ಕೇಳಿಲ್ಲ ನನ್ನ ಕೈಲಾದಂತ ಸೇವೆನ ನಾನು ಸುಮಾರು ಎರಡು ಸಾವಿರದ ಒಂದರಿಂದ ಇಪ್ಪತ್ತೆರಡು ವರ್ಷ ಅಂದರೆ ಇದು ಇಪ್ಪತ್ತ್ಮೂರನೇ ವರ್ಷ ಸತತವಾಗಿ ಮಾಡಿದ್ದೀನಿ ನನ್ನ ಎಲ್ಲ ರೀತಿಯಲ್ಲೂ ನಾನು ಜನಸೇವೆನ ಮಾಡಿದ್ದೀನಿ ಅನ್ನುವಂಥದ್ದನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ ಕಡೂರು ನೀವು ಎಮ್ ಎಲ್ ಎ ಆಗಬೇಕು ಅಂತ ಅನ್ಕೊಂಡ ತಕ್ಷಣ ನಿಮ್ಗೊಂದು ಕಲ್ಪನೆ ಇರುತ್ತೆ ನಾನು ಕಡೂರು ಈಗಿರಬೇಕು ನನ್ನ ಕಡೂರು ಈಗ ಆಗಬೇಕು ಅಂತ ನಿಮ್ಮ ಕನಸಿನ ಕಡೂರು ನೀವೇನು ಕಲ್ಪನೆ ಮಾಡ್ಕೊಂಡಿದ್ದಲ್ಲ ಅದನ್ನು ಜಾರಿ ಮಾಡೋದ್ರಲ್ಲಿ ಸಕ್ಸಸ್ ಆಗಿದ್ದೀರಾ ಅಂತ ನೂರಕ್ಕೆ ನೂರು ಭಾಗ ಸ್ವತಂತ್ರ ಬಂದು ಎಪ್ಪತ್ತೈದು ವರ್ಷ ಆಯಿತು ಎಪ್ಪತ್ತೈದು ವರ್ಷದಲ್ಲಿ ನಾವು ಎಪ್ಪತ್ತು ವರ್ಷದ ಸ್ವತಂತ್ರ ನಂತರ ಕಡು ಕ್ಷೇತ್ರದಲ್ಲಿ ನಾವು ಶಾಸಕರಾಗಿತ್ತು ಶಾಸಕರಾದ ಮೇಲೆ ಕಡು ಕ್ಷೇತ್ರದಲ್ಲಿ ಏನೆಲ್ಲ ಅಭಿವೃದ್ಧಿ ಆಗಿದೆ ಅಂತ ನನ್ನ ವಿರೋಧಿಗಳು ಸಹಿತ ನಾಲ್ಕು ಗೋಡೆ ಮಧ್ಯದಲ್ಲಿ ಕುಳಿತಾಗ ಹೇಳ್ತಾರೆ ಅಭಿವೃದ್ಧಿ ವಿಚಾರದಲ್ಲಿ ನಾವು ಶಾಸಕರನ್ನ ಟೀಕೆ ಮಾಡೋಕ್ಕಾಗಲ್ಲ ಬೇರೆ ಬೇರೆ ವಿಚಾರಗಳನ್ನು ತೆಗೆದು ಟೀಕೆ ಮಾಡಬೇಕು ಅಭಿವೃದ್ಧಿ ವಿಚಾರಕ್ಕೆ ನಾವು ಹೇಳೋದಕ್ಕೆ ಹೋದ್ರೆ ಜನ ಒಪ್ಪಲ್ಲ ಅಂತ ಜನ ಏನ್ ಅನ್ಕೊಂಡಿದ್ದಾರೆ ಬಹಳಷ್ಟು ಜನ ಹಿಂದಿದ್ದಂಥವ್ರು ನಾನು ಅವ್ರ ಬಗ್ಗೆ ಟೀಕೆ ಮಾಡಲ್ಲ ಅವರವರ ಅಧಿಕಾರ ಅವಧಿಯಲ್ಲಿ ಆರ್ಥಿಕ ಪರಿಸ್ಥಿತಿ ಹೇಗಿತ್ತು ಅದ್ರ ಬಗ್ಗೆ ನಾನು ಏನು ಹೇಳಲ್ಲ ಆದ್ರೆ ಎಲ್ಲ ನಮ್ಮ ತವರು ಇದು ನಮ್ಮ ತವರು ಅಂದ್ರೆ ಬಹಳಷ್ಟು ಜನ ರಾಜಕಾರಣಿಗಳು ಜನಪ್ರತಿನಿಧಿಗಳು ಆಯಾ ಕ್ಷೇತ್ರವನ್ನ ಇದು ನನ್ನ ತವರು ಅಂತ ಹೇಳಿದ್ರ ಮೂಲಕ ಅಲ್ಲಿ ಜನನ ಆಕರ್ಷಣೆ ಮಾಡುವಂಥದ್ದು ಮಾಡಿದ್ದಾರೆ ಅವರೆಲ್ಲ ಬರೇ ಸಾಧ ಸೀರೆ ಹುಡ್ಸಿದ್ದಾರೆ ನಾನು ಎಲ್ಲ ಆರು ಜಿಲ್ಲಾ ಪಂಚಾಯತಿ ಕ್ಷೇತ್ರ ಬರುತ್ತೆ ಆರು ಜಿಲ್ಲಾ ಪಂಚಾಯತಿ ಕ್ಷೇತ್ರದಲ್ಲೂ ರೇಷ್ಮೆ ಸೀರೆ ಉಡಿಸಿದೀನಿ ರಸ್ತೆಗಳು ಬಹಳ ಅಚ್ಚಕಟ್ಟಾಗಿದೆ ಅನ್ನುವಂಥದ್ದನ್ನು ನಾನು ಹೇಳೋದಿಕ್ಕೆ ಇಷ್ಟಪಡ್ತೀನಿ ಅದೇ ರೀತಿಯಲ್ಲಿ ನೀರಾವರಿ ಯೋಚನೆ ದಶಕದ ಕೂಗು ಸಾಕಷ್ಟು ಜನ ಶಾಸಕರುಗಳು ಕೃಷ್ಣಮೂರ್ತಿಯವರ ಆದಿಯಿಂದನೂ ಮೊನ್ನೆ ಅವರಿಗೆ ಇದ್ದಂತ ನಮ್ಮ ಎಸ್ ವಿ ದತ್ತ ಅವರವರಿಗೂ ಅನೇಕ ನೀರಾವರಿ ಕೂಗುಗಳು ಕೂಗಾಗೆ ಉಳಿದಿತ್ತು ಎಲ್ಲ ಆಸೆ ಕಟ್ಟಿದ್ರು ಆಸೆ ಕಟ್ಟದ್ದು ನಮ್ಮ ಅವಧಿಯಲ್ಲಿ ನಮ್ಮ ಸನ್ಮಾನ್ಯ ಶ್ರೀ ಯಡಿಯೂರಪ್ಪ ಅವರ ಒಂದು ಆಶೀರ್ವಾದದೊಂದಿಗೆ ಜಿಲ್ಲೆಯ ಎಲ್ಲ ಶಾಸಕರು ಒಳಗೊಂಡಂತೆ ಸಿಟಿ ಒಳಗೊಂಡಂತೆ ಶೋಭಾ ಮೇಡಮ್ ಒಳಗೊಂಡಂತೆ ಎಲ್ಲರೂ ನಾವು ಪ್ರಯತ್ನ ಮಾಡಿ ಭದ್ರಾ ಉಪ ನಮ್ಮ ತರೀಕೆರೆ ಕಡೂರು ಚಿಕ್ಕಮಗಳೂರು ಮತ್ತು ಅರಸಿಕೆರೆಯ ಕೆಲವು ಕೆರೆಗಳಿಗೆ ನೀರನ್ನು ತರುವಂತ ಏನು ಒಂದು ಕಾಮಗಾರಿಗೆ ಸಾವಿರದ ಇನ್ನೂರ ಎಂಬತ್ತೊಂದು ಕೋಟಿ ಅನುಮೋ ಅನುಮೋದನೆಯ ಸನ್ಮಾನ ಶ್ರೀ ಯಡಿಯೂರಪ್ಪ ಕೊಟ್ಟರು ನಂತರ ಮೊದಲನೇ ಹಂತದ ಕಾರ್ಯಕ್ರಮ ಕಾಮಗಾರಿಗೂ ಅವರೇ ಚಾಲನೆ ಕೊಟ್ಟರು ಎರಡನೇ ಹಂತದ ಕಾಮಗಾರಿಗೆ ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಾದಂತಹ ಬಸವರಾಜ ಬೊಮ್ಮಾಯಿ ಅವರು ಮೊನ್ನೆ ಟೆಂಡರ್ ಆಗಿದೆ ಈಗಾಗಲೇ ಬೃಹತ್ ಆಕಾರದಲ್ಲಿ ಆ ಕೆಲ ಕಾಮಗಾರಿ ನಡೀತಾ ಇದೆ ಅದು ನಮ್ಮ ವಿರೋಧಿಗಳಿಗೆ ಅದೇ ಅದೇ ನಾವು ಉತ್ತರ ಕೊಟ್ಟಿರುವಂಥದ್ದು ಅಭಿವೃದ್ಧಿ ವಿಚಾರದಲ್ಲಿ ನೀರಾವರಿ ವಿಚಾರದಲ್ಲಿ ನಾವು ತೆಗೆದುಕೊಂಡಂಥ ಅನೇಕ ನಿಲುವುಗಳು ಇವತ್ತು ನಾಳೆ ಬರುವಂತ ದಿನಗಳಲ್ಲಿ ಕಡೂರಿಗೆ ಅದು ರೈತರ ಬಾಳಿಗೆ ಹಸನಾಗುತ್ತೆ ಅನ್ನುವಂಥದ್ದನ್ನು ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ